Hi dear students, welcome to today's class. So in our previous classes we have already learned about what image formation by concave mirrors and convex mirrors and also spherical lenses. So yav vidiyagi andre yav avattu mirror gala moolaka light anna high sidaga yav tara images formation aagtava adu distance ayo. So whether the image formation should be erect or virtual andre वर्चुअल इमेजेस एरेक्ट आगिव अंद्र ने प्रतिबिंब इन रियल इमेजेस सो रियल इमेजेस इनवर्ट आगिव अंद्र तले के प्रतिबिंब को सो वन पॉइंट नोट मिली सो कॉन्केव मिरर सो यू इमेज फॉर्मेशन शुड बी रियल एंड वाट इनवर्टेड ओके सो इन केस ऑफ द कॉन्वेक्स मिरर रीतियागी इमेजेस फॉर्मेशन आगतव अव नित्य प्रतिबिंबगळागिरतव स्ट्रेट आगिरतव इट मीन्स नेरवागिरतव हौदा सो कॉन्वेक्स मिरर लाइट रेज अन्नु हायिसिदाग सो अदर इमेजेस फॉर्मेशन एनागिरुत्ते अंद्रे नोड्रि सो तले केळगे सॉरी स्ट्रेट आगिरुत्ते मत्तु डिमिनिशन अंद्रे साइज एनागिरुत्ते इट्स साइज बिकम्स डिक्रीजेस और डिमिनिशन ನಾವು ಯಾವುದೇ ದೊಡ್ಡ ಆಬ್ಜೆಕ್ಟ್ ಅನ್ನ ಕಾನ್ವೆಕ್ಸ್ ಮಿರರ್ ಮುಂದಡೆಗೆ ಇಟ್ಟಾಗ ಏನಾಗುತ್ತೆ ಸೈಜ್ ಅಂದ್ರೆ ಇಮೇಜ್ ಅಲ್ಲಿ ಯಾವ ಸೈಜ್ ಆಗಿರುತ್ತೆ ಇದು ಇಮೇಜ್ ಇದು ಸೋ ಸಣ್ಣದಾಗಿರುತ್ತೆ ಮತ್ತೆ ಬಟ್ ಅದು ಸೀದಾನೇ ಇರುತ್ತೆ ಸೋ ಎಷ್ಟು ಪಾಯಿಂಟ್ ಸೈಜ್ ಇದ್ರೂ ಕೂಡ ಅದು ಈ ತರ ಅಂದ್ರೆ ಮೇಲ್ಗಡೆನೇ ಮುಖ ಮಾಡಿರುತ್ತೆ ಅದು ಉಲ್ಟಾ ಆಗಿರಂಗಿಲ್ಲ ಈ ತರ ಇನ್ವರ್ಟೆಡ್ ಆಗಿರಂಗಿಲ್ಲ ಹೌದಾ ಸೋ ಫಾರ್ ಎಕ್ಸಾಂಪಲ್ ನೋಡಿ ಸೋ ಯಾವುದೇ ಒಂದು ಪರ್ಸನ್ ಗೆ ನಿಲ್ಲಿಸಿ ಸೋ ಅದು ಏನಾಗುತ್ತೆ ಅಂದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವಾಗಲೂ ಇಮೇಜ್ ಫಾರ್ಮೇಷನ್ ಏನಾಗಿರುತ್ತೆ ಸೋ ಇದೇ ತರ ಆಗಿರುತ್ತೆ ಬಟ್ ಇದರ ತಲೆ ಕೆಳಗಾಗಿರಲಿಲ್ಲ ಹೌದಾ ಸೋ ಈ ತರ ತಲೆ ಕೆಳಗಾದ ಪ್ರತಿಬಿಂಬವನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಕಾನ್ಕೇವ್ ಮಿರರ್ ಅಲ್ಲಿ ಕಾಣ್ತೀವಿ ಹೌದಾ ಸೋ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಎರೆಕ್ಟ್ ಸಾರಿ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ ಹೌದಾ ಸೋ ಇನ್ವರ್ಟೆಡ್ ಅಂದ್ರೆ ತಲೆ ಕೆಳಗಾದ ಒಂದು ಪ್ರತಿಬಿಂಬಕ್ಕೆ ಏನಂತ ಕರೀತೀವಿ ಇನ್ವರ್ಟೆಡ್ ಇಮೇಜ್ ಅಂತ ಕರೀತೀವಿ ಓಕೆ ಓಕೆ ಇನ್ ದಿಸ್ ಕ್ಲಾಸ್ Let us learn about what some of the mirror formula and magnification. So now already concave mirror matu convex mirror gala bagge so previous classes alli discuss madidivi hoda concave mirror andre eno and convex mirror andre eno so eradu madhe en difference aithe hoda so concave mirror andre eno its reflecting surface is curved inwards andre so adradu reflecting surface enagutidhi so olagadege baagirthidhi ಹೌದಾ ಸೋ ಇದು ಒಂದು ಡಿಫರೆನ್ಸ್ ಯಾವತ್ರ ಬಗ್ಗೆ ಕಾನ್ಕೇವ್ ಮಿರರ್ ಬಗ್ಗೆ ನೋಡಿ ಕಾನ್ಕೇವ್ ಅಂದ್ರೆ ಇದರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಾಗಿರುತ್ತೆ ಒಳಗಡೆ ಬೆಂಡ್ ಆಗಿರುತ್ತೆ ಬಟ್ ಇನ್ ಕೇಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಾಗಿರುತ್ತೆ ಇದರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಾಗಿರುತ್ತೆ ಔಟ್ ಸೈಡ್ ಬೆಂಡ್ ಆಗಿರುತ್ತೆ ಹೌದಾ ಸೋ ಇದು ಒಂದು ಡಿಫರೆನ್ಸ್ ಆಯ್ತು ಸೋ ಈ ತರ ಅಂದ್ರೆ ಇನ್ನು ಬಾರ ಡಿಫರೆನ್ಸ್ ಇದಾವ ಸೋ ಇವೆರಡರ ಡಿಫರೆನ್ಸ್ सत्य प्रतिबिंब फॉर्मेशन सो इन रियल इमेजेस इनवर्टेड इमेजेस सो हियर इट फॉर्म्स इनवर्टेड इमेजेस सो इट फॉर्म्स व्हाट एरेक्ट इमेजेस द इमेज शुड बी एनलार्ज्ड इन केस ऑफ द कॉन्केव मिरर इमेज ऑब्जेक्ट Convex mirrors. Okay, I'm here. So in this class, let us learn.
ಫಾರ್ಮುಲ ಬಗ್ಗೆ ಸ್ಟಡಿ ಮಾಡೋಣ ಈ ಕ್ಲಾಸ್ ಅಲ್ಲಿ ಸೊ ನೋಡಿ ಹಿಯರ್ ಇನ್ ಕೇಸ್ ಆಫ್ ದ ಮಿರರ್ ಫಾರ್ಮುಲಾ ಸೊ ವಿ ಜಸ್ಟ್ ರೀಕಾಲ್ ದೀಸ್ ಕಾನ್ಸೆಪ್ಟ್ ವನ್ಸ್ ಓಕೆ ಸೊ ನಾವು ಈ ಮಿರರ್ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಮೊದಲು ತಿಳ್ಕೊಬೇಕು ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನೋ ಫೋಕಲ್ ಲೆಂತ್ ಅಂದ್ರೆ ಏನು ಆಬ್ಜೆಕ್ಟ್ ಅಂದ್ರೆ ಏನು ಇಮೇಜ್ ಅಂದ್ರೆ ಎಲ್ಲಿ ಫಾರ್ಮೇಶನ್ ಆಗಿರ್ತಾವ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ಸೊ ವನ್ಸ್ ವಿ ಜಸ್ಟ್ ಗ್ಲಾನ್ಸ್ ಅಬೌಟ್ ದಿಸ್ ಕಾನ್ಸೆಪ್ಟ್ ಓಕೆ ಸೊ ಈ ಮಿರರ್ ಫಾರ್ಮುಲಾ ಅಲ್ಲಿ ಬರ್ತಕ್ಕಂತ ಮೇನ್ ಕಾನ್ಸೆಪ್ಟ್ ಯಾವ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರ್ಬೋದು ಇಮೇಜ್ ಡಿಸ್ಟೆನ್ಸ್ ಆಗಿರ್ಬೋದು ನೆಕ್ಸ್ಟ್ ಫೋಕಲ್ ಲೆಂತ್ ಓಕೆ ಸೊ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ರಿ ಸೊ ಮಿರರ್ ಫಾರ್ಮುಲಾ ಅಲ್ಲಿ ಬರ್ತಕ್ಕಂತ ಮೂರು ಕಾನ್ಸೆಪ್ಟ್ ಯಾವ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಫೋಕಲ್ ಲೆಂತ್ ಓಕೆ ಸೊ ಇಷ್ಟೇ ತ್ರೀ ಪಾಯಿಂಟ್ಸ್ ಅಷ್ಟೇ ಅದ ಹೌದಾ ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಏನು ಸೊ ನಾವು ಯಾವುದೇ ಒಂದು ಏನು ಮಿರರ್ ನ ಮೂಲಕ ಲೈಟ್ ರೇಸ್ ಅನ್ನ ಹಾಯಿಸಿದಾಗ ಹೌದಾ ಸೊ ನೋಡಿ ಲುಕ್ ಅಟ್ ದಿಸ್ ರೇ ಡೈಗ್ರಾಮ್ ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಓಕೆ ಹಿಯರ್ ವಿ ಜಸ್ಟ್ ಕೀಪ್ ಅ ಆಬ್ಜೆಕ್ಟ್ ಬಿಯಾಂಡ್ ಸಿ ಅಂದ್ರೆ ನಾವು ಸೆಂಟರ್ ಆಫ್ ಕರ್ವೇಚರ್ ಹಿಂದೆಗಡೆಗೆ ಆಬ್ಜೆಕ್ಟ್ ಅನ್ನ ಫಿಕ್ಸ್ ಮಾಡಿದಾಗ ಹೌದಾ ಸೊ ಇಮೇಜ್ ಫಾರ್ಮೇಶನ್ ಎಲ್ಲ ಆಗುತ್ತೆ ಸೊ ಎಲ್ಲ ಒಂದ್ ಕಡೆ ಆಗುತ್ತೆ ಹೌದಾ ಸೊ ಇನ್ ಬಿಟ್ವೀನ್ ಸಿ ಆರ್ ಎಫ್ ಆಗಿರ್ಬೋದು ಅಥವಾ ಬಿಹೈಂಡ್ ದ ಮಿರರ್ ಆಗಿರ್ಬೋದು ಹೌದಾ ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಇಲ್ಲಿ ಯಾವುದೇ ಒಂದು ಅಂದ್ರೆ ಮಿರರ್ ಗಳ ಮುಂದೆ ಯಾವುದೇ ಒಂದು ಆಬ್ಜೆಕ್ಟ್ ಏನ ಇದ್ದಾಗ ಸೊ ನಾವು ಡಿಸ್ಟೆನ್ಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು ದ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಫ್ರಮ್ ದ ಪೋಲ್ ಸೊ ಇದಕ್ಕೆ ಏನಂತ ಕರಿತೀವಿ ಸೆಂಟರ್ ಆಫ್ ದಿ ರಿಫ್ಲೆಕ್ಟಿವ್ ಸರ್ಫೇಸ್ ಇಸ್ ಕಾಲ್ಡ್ ಆಸ್ ಅ ಪೋಲ್ ಹೌದಾ ದ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಫ್ರಮ್ ದ ಪೋಲ್ ಅಂದ್ರೆ ಫ್ರಮ್ ಹಿಯರ್ ಟು ಹಿಯರ್ ಹೌದಾ ಸೊ ಇದಕ್ಕೆ ಏನಂತ ಕರಿತೀವಿ ಯು ಅಂತ ಕರಿತೀವಿ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ ಹೌದಾ ಸೊ ನೋಡ್ರಿ ಇನ್ನೊಂದ್ಸಲಿ ಹೇಳ್ತೀನಿ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಯಾವ ರೀತಿಯಾಗಿ ತಗೋಬೇಕು ನಿಮ್ಮ ಪ್ರಾಬ್ಲಮ್ಸ್ ಅಲ್ಲಿ ಹೌದಾ ಸೊ ನೋಡ್ರಿ ನಾವು ಆಬ್ಜೆಕ್ಟ್ ಅನ್ನ ಎಲ್ಲಿ ಪ್ಲೇಸ್ ಮಾಡಿರ್ತೀವಿಲ್ಲ ಅಲ್ಲಿಂದ ಸೊ ಪೋಲ್ ವರೆಗೂ ಯಾವುದೇ ಒಂದು ಡಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ಮಿರರ್ ಫಾರ್ಮುಲಾ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫ್ರಮ್ ದ ಪೋಲ್ ಅಂದ್ರೆ ಪೋಲ್ ಇಂದಾನೇ ತಗೋಬೇಕು ವೆದರ್ ಇನ್ ಫ್ರಂಟ್ ಆಫ್ ದ ಮಿರರ್ ಆಗಿರ್ಬೋದು ಅಥವಾ ಬಿಹೈಂಡ್ ದ ಮಿರರ್ ಆಗಿರ್ಬೋದು ಸೊ ಯಾವುದೇ ಒಂದು ಡಿಸ್ಟೆನ್ಸ್ ಅನ್ನ ತಗೋಬೇಕಂದ್ರೆ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಇಮೇಜ್ ಡಿಸ್ಟೆನ್ಸ್ ಆಗಿರ್ಬೋದು ಸೊ ಎರಡೂ ಡಿಸ್ಟೆನ್ಸ್ ನಾವು ಪೋಲ್ ಇಂದಾನೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹೌದಾ ಸೊ ಯಾವುದೇ ಒಂದು ಡಿಸ್ಟೆನ್ಸ್ ಆಗಿರ್ಬೋದು ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಪೋಲ್ ಇಸ್ ಕಾಲ್ಡ್ ಆಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ವಿಚ್ ಇಸ್ ಡೆಸಿಗ್ನೇಟೆಡ್ ಆಸ್ ಯು ಸ್ಮಾಲ್ ಯು ಅಂತ ತಗೊಳ್ತೀವಿ ಹೌದಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ ಸೊ ನಾವು ಆಬ್ಜೆಕ್ಟ್ ಅನ್ನ ಒಂದ್ ಕಡೆ ಪ್ಲೇಸ್ ಮಾಡಿದಾಗ ಆಬ್ವಿಯಸ್ಲಿ ಇಮೇಜ್ ಎಲ್ಲಾದ್ರೂ ಒಂದ್ ಕಡೆ ಫಾರ್ಮೇಶನ್ ಆಗಿ ಆಗುತ್ತೆ ಹೌದಾ ಸೊ ದಾಟ್ ಇಮೇಜ್ ಡಿಸ್ಟೆನ್ಸ್ ದಾಟ್ ಆಲ್ಸೋ ಶುಡ್ ಬಿ ಟೇಕನ್ ಆಸ್ ಫ್ರಮ್ ದ ಪೋಲ್ ಪಿ ಅಂದ್ರೆ ನಾವು ವೆದರ್ ಇಟ್ ಇಸ್ ಇನ್ವರ್ಟೆಡ್ ಇಮೇಜ್ ಆರ್ ಕರೆಕ್ಟ್ ಇಮೇಜ್ ವಿ ಜಸ್ಟ್ ಟೇಕ್ ಡೌನ್ ಫ್ರಮ್ ದ ಪೋಲ್ ಓನ್ಲಿ ಅಂದ್ರೆ ನಾವು ಇಮೇಜ್ ಫಾರ್ಮೇಶನ್ ಇಲ್ಲ ಆಗಿತ್ತು ಅಂದ್ರೆ ಸೊ ನಾವು ಇಲ್ಲಿಂದಾನೆ ಇಲ್ಲಿ ಬರ್ಬೋ ಹೌದಾ ಎಲ್ಲಿಂದ ಫಾರ್ಮೇಶನ್ ಆಗಿದೆ ಎಲ್ಲಿ ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ದ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಫ್ರಮ್ ದ ಪೋಲ್ ಇಸ್ ಕಾಲ್ಡ್ ಆಸ್ ದ ಇಮೇಜ್ ಡಿಸ್ಟೆನ್ಸ್ ನಾವು ಇಲ್ಲಿಂದ ಇಲ್ಲಿವರೆಗೂ ಹೌದಾ ಗೊತ್ತಾಗುತ್ತಲ್ಲ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತಾ ಸೊ ಅಲ್ಲಿಂದ ಪೋಲ್ ಹೌದಾ ಸೊ ಪೋಲ್ ಅನ್ನೋದು ಫಿಕ್ಸ್ ಪಾಯಿಂಟ್ ಆಗಿರುತ್ತೆ ಸೊ ಯಾವುದೇ ಇಮೇಜ್ ಆಗ್ಲಿ ಯಾವುದೇ ಆಬ್ಜೆಕ್ಟ್ ಆಗ್ಲಿ ಡಿಸ್ಟೆನ್ಸ್ ಅನ್ನ ನಾವು ಪೋಲ್ ಇಂದಾನೆ ತಗೊಳ್ತೀವಿ ಹೌದಾ ದ ಡಿಸ್ಟೆನ್ಸ್ ಫ್ರಮ್ ದ ಪೋಲ್ ಹಿಯರ್ ದ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಫ್ರಮ್ ದ ಪೋಲ್ ಇಸ್ ಕಾಲ್ಡ್ ಆಸ್ ವಾಟ್ ಇಮೇಜ್ ಡಿಸ್ಟೆನ್ಸ್ ಅಂಡ್ ವಿಚ್ ಇಸ್ ಕಾಲ್ಡ್ ಆಸ್ ಬಿ ಅಂದ್ರೆ ಬಿ ಅಂತ ಡೆಸಿಗ್ನೇಟ್ ಮಾಡ್ತೀವಿ ಯಾವ್ದಕ್ಕೆ ಇಮೇಜ್ ಡಿಸ್ಟೆನ್ಸ್ ಓಕೆ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕ್ಯಾನ್ ಬಿ ಟೇಕನ್ ಆಸ್ ಯು ಅಂಡ್ ಇಮೇಜ್ ಡಿಸ್ಟೆನ್ಸ್ ಶುಡ್ ಬಿ ಟೇಕನ್ ಆಸ್ ಬಿ ಹೌದಾ ದ ಲೆಟರ್ ಬಿ ನೆಕ್ಸ್ಟ್ ಫೋಕಲ್ ಲೆಂತ್ ಸೊ ಫೋಕಲ್ ಲೆಂತ್ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ವಿ ಸೊ ನಿಮ್ಮ ಮೈಂಡ್ ಅಲ್ಲಿ ರಿಕಾಲ್ ಮಾಡ್ಕೊಳ್ರಿ ಫೋಕಲ್ ಲೆಂತ್ ಅಂದ್ರೆ ಏನು ಯಾವ ಡಿಸ್ಟೆನ್ಸ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್ ಇಸ್ ಕಾಲ್ಡ್ ಆಸ್ ವಾಟ್ ಫೋಕಲ್ ಲೆಂತ್ ಅಂದ್ರೆ ಇಲ್ಲಿಂದ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಇಂದ ಪೋಲ್ ವರೆಗೂ ಇರ್ತಕ್ಕಂತ ಒಂದು ಡಿಸ್ಟೆನ್ಸ್ ಗೆ ಏನಂತ ಕರಿತೀವಿ ಫೋಕಲ್ ಲೆಂತ್ ಅಂತ ಕರಿತೀವಿ ಸೊ ಅದನ್ನ ಏನಂತ ಡೆಸಿಗ್ನೇಟ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಎಫ್ ಅಂತ ಡೆಸಿಗ್ನೇಟ್ ಮಾಡ್ತೀವಿ ಹೌದಾ ದ
the distance of the principal focus from the pole. ಯಾವುದೇ ಒಂದು distance ಅಂದ್ರೆ ರೇ ಡೈಗ್ರಾಮ್ ಅಲ್ಲಿ ಬರ್ತಕ್ಕಂತ ಯಾವುದೇ distance ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಅದು ಪೋಲ್ ಇಂದಾನೆ ತಗೊಳ್ಳಬೇಕು. ಹೌದಾ? ಸೊ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಂದಾನೆ ಸೊ ಇಮೇಜ್ ಆಗಿರಬಹುದು ಅಥವಾ ಫೋಕಲ್ ಲೆಂತ್ ಆಗಿರಬಹುದು ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರಬಹುದು. ಸೊ ಯಾವುದೇ distance ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ಸೊ ಫ್ರಮ್ ದ ಪೋಲ್ ಉಂಡೆ ವಿ ಜಸ್ಟ್ ಟೇಕ್ ಡೌನ್ ಫ್ರಮ್ ದ ಪೋಲ್ ಉಂಡೆ. ಓಕೆ. ಅಂಡ್ ಹಿಯರ್ ನೆಕ್ಸ್ಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಫೋಕಲ್ ಲೆಂತ್ ಇಮೇಜ್ ಡಿಸ್ಟೆನ್ಸ್ ಅಂಡ್ ದ ವಾಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಏನಿದೆ ಇದು ಮೂರರಲ್ಲಿ ಇರತಕ್ಕಂತ ಏನು ರಿಲೇಶನ್ಶಿಪ್, ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಅಂಡ್ ದ ಫೋಕಲ್ ಲೆಂತ್. ಹಿಯರ್ look at this formula. So this is called as the mirror formula. So whether we have to calculate the focal length or we have to calculate the what image distance or we just calculate the what object distance. So not really. Yeah, we clearly know ee focal length athwa image distance athwa object distance anna calculate martidivi. So nodri, so this is the formula to calculate the what focal length of the mirror. Okay, so whether in case of the concave or convex, concave or the convex mirror only for mirror. Understand? Whether it is a concave or convex. So concave matlab convex mirror ali. So now we have the mirror formula kelidre. So one mark ali kelo chances irthava. So this is what 1 upon f is equal to 1 upon v plus 1 upon u. V ಅಂದ್ರೆ ಏನಾಗಿರುತ್ತೆ ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಆದ್ರೆ u ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ f ಅನ್ನೋದು ಫೋಕಲ್ ಲೆಂತ್ ಆಗಿರುತ್ತೆ. ಹೌದಾ? ಸೊ ನಮಗೆ ಏನಾದ್ರು ಏನೋ ಫೋಕಲ್ ಲೆಂತ್ ಏನೋ ವ್ಯಾಲ್ಯೂಸ್ ಕೊಟ್ಟರು ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ವ್ಯಾಲ್ಯೂಸ್ ಅನ್ನ ಕೊಟ್ಟರು ಬಟ್ ಇದರ ಇಮೇಜ್ ಆಬ್ಜೆಕ್ಟ್ ಅಥವಾ ಇಮೇಜ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡು ಅಂದ್ರೆ ಏನ್ ಮಾಡ್ತೀವಿ ಇಲ್ಲಿ? ಸೊ ನೋಡ್ರಿ ಇಲ್ಲಿ ಏನಂದ್ರೆ ಫೋಕಲ್ ಲೆಂತ್ ವ್ಯಾಲ್ಯೂ ಆಲ್ಸೋ ಗಿವ್. ಓಕೆ, ಫೋಕಲ್ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ರು. ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ರು. ಹೌದಾ? ಗಿವ್. ಹೌದಾ? ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಇಮೇಜ್ ಡಿಸ್ಟೆನ್ಸ್? ಸೊ ವೆರಿ ಈಸಿ ಇಟ್ ಇಸ್. ಓಕೆ, 1 upon v is equal to 1 upon f minus 1 upon v, sorry 1 upon u. ಹೌದಾ? ಸೊ ಇದು ಚೇಂಜ್ ಮಾಡ್ಕೊಳ್ಳೋದು ಜಸ್ಟ್. ಹೌದಾ? ಸೊ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನ ಇಂಟರ್ ಚೇಂಜ್ ಮಾಡ್ಕೋಬೇಕು ಇಲ್ಲಿ. ಸೊ ನೋಡ್ರಿ ಇಲ್ಲಿ ಸೊ ಫೋಕಲ್ ಲೆಂತ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ರು, ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ವ್ಯಾಲ್ಯೂ ಅನ್ನ ಕೊಟ್ಟರು, ಆಮೇಲೆ ಇಮೇಜ್ ಡಿಸ್ಟೆನ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ ಅಂದ್ರೆ ಈ ವ್ಯಾಲ್ಯೂ ಅನ್ನ ಮಾತ್ರ ಎಲ್ ಎಚ್ ಎಸ್ ಸೈಡ್ ಅಲ್ಲಿ ಇಟ್ಟು, ಸೊ ಏನು ಗಿವನ್ ವ್ಯಾಲ್ಯೂಸ್ ಅನ್ನ ಆರ್ ಎಚ್ ಎಸ್ ಸೈಡ್ ಅಲ್ಲಿ ಇಟ್ಕೋಬೇಕು. ಸೊ ಅದೇ ರೀತಿ ಏನಂದ್ರೆ ಇಮೇಜ್ ಡಿಸ್ಟೆನ್ಸ್ ಮತ್ತು ಫೋಕಲ್ ಲೆಂತ್ ಅನ್ನ ಕೊಟ್ಟಿದ್ರೆ ಸೊ ಅದೇ ರೀತಿ ಏನ್ ಮಾಡ್ಕೋಬೇಕು, 1 upon u is equal to 1 upon f minus 1 upon v. So this is okay. So this is, these are what formulas to calculate the what focal length and image distance and the object distance. So this is the way to calculate what some of the given concept in the problem sections. ಅಂದ್ರೆ ಪ್ರಾಬ್ಲಮ್ ಸೆಕ್ಷನ್ಸ್ ಅಲ್ಲಿ ಯಾವ ರೀತಿಯಾಗಿ ಯಾವುದೇ ಒಂದು ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ಬೋದು. ಹೌದಾ? ಸೊ ಫೋಕಲ್ ಲೆಂತ್ ಆದ್ರೂ ಕೊಡ್ಬೋದು ಅಥವಾ ಇಮೇಜ್ ಡಿಸ್ಟೆನ್ಸ್ ಆರ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಅದನ್ನ ಇಂಟರ್ ಚೇಂಜ್ ಮಾಡ್ಕೋಬೇಕು. ಹೌದಾ? ಸೊ ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್. ಸೊ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಇಲ್ಲಿ? ಹಿಯರ್ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ದ ರೇಷಿಯೋ ಆಫ್ ದಿ ಹೈಟ್ ಆಫ್ ದಿ ಇಮೇಜ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ಏನಂದ್ರೆ ನೋಡಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾದ್ರೂ ಇದೆ. ಹೌದಾ? ಸೊ ಇನ್ ಕೇಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಾಗಿರುತ್ತೆ, ಹೈಟ್ ಕಡಿಮೆ ಆಗಿರುತ್ತೆ. ಹೌದಾ? ಸೊ ಇನ್ ಕೇಸ್ ಆಫ್ ದ ಕಾನ್ಕೇವ್ ಮಿರರ್ ಅಲ್ಲಿ ಸೊ ವೆದರ್ ದ ವಾಟ್ ಇಮೇಜ್ ಶುಡ್ ಬಿ ಎನ್ಲಾರ್ಜ್ಡ್ ಆರ್ ಡಿಮಿನಿಶ್ಡ್. ಹೌದಾ? ಬಟ್ ಇನ್ ಕೇಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ದ ಇಮೇಜ್ ಫಾರ್ಮೇಶನ್ ಶುಡ್ ಬಿ ವಾಟ್ ಸ್ಮಾಲ್ ಸೈಜ್ ಆರ್ ಪಾಯಿಂಟ್ ಸೈಜ್. ಹೌದಾ? ಸೊ ದಿಸ್ ಈಸ್ ವಾಟ್ ಕಾನ್ಸೆಪ್ಟ್, ಇಟ್ ಇಸ್ ನಥಿಂಗ್ ಬಟ್ ವಾಟ್ ದ ರೇಷಿಯೋ ಆಫ್ ದ ಹೈಟ್ ಅಂದ್ರೆ ಹೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಮ್ಯಾಗ್ನಿಫಿಕೇಶನ್ ಇಟ್ ಇಸ್ ನಥಿಂಗ್ ಬಟ್ ಟು ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ ಟು ದ ಹೈಟ್ ಆಫ್ ದ ಇಮೇಜ್. ಸೊ ನಮ್ಗೆ ಗೊತ್ತಿಲ್ಲ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ರು, ಇನ್ ಕೇಸ್ ಆಫ್ ದಿ 4 meter ಅಂತ ಕೊಟ್ಟಿದ್ರು. ಹೌದಾ? ಸೊ ಪ್ರಾಬ್ಲಮ್ಸ್ ಅಲ್ಲಿ ಸೊ ಏನಾದ್ರು ಆಬ್ಜೆಕ್ಟ್ ಡಿಸ್ಟೆನ್ಸ್ 4 meter ಅಂತ ಕೊಟ್ರೆ
was u value is taken as a positive in case of the what to calculate the magnification of the mirrors. So magnification of the mirrors na calculate maadbekalre. So nodri ye m is equal to minus b upon u. But lens formula li plus agutte. But ili yavaglu enagirutte minus b upon u agirutte. So don't get confused. Okay. So mirror formula li magnification na calculate maadbekalre. Here m is equal to minus b upon u. Okay. Look at this one. So b value enagirutte yavaglu negative agirbodu. Howda in case of the what to calculate the magnification of the mirrors. Okay. Yeah. So positive yavaglu irutte b value andre virtual image formation agada. Howda. So virtual enagirutte seen agirutte andre so above the what principal axis values are taken as the positive. Howda. So now principal axis mel kadike formation aganta images andre ನೇರವಾಗಿರ್ತಕ್ಕಂತ ಇಮೇಜಸ್ ಏನಾಗಿರ್ತಾವ ವರ್ಚುವಲ್ ಇರ್ತಾವ ಹೌದಾ ಸೊ ವರ್ಚುವಲ್ ಇಮೇಜಸ್ ಏನಾಗಿರ್ತಾವ ಕರೆಕ್ಟ್ ಆಗಿರ್ತಾವ ಸೊ ಅದಕ್ಕೆ ಈ ವ್ಯಾಲ್ಯೂಸ್ ಇಲ್ಲಿ ಬರುವಂತ ಎಲ್ಲಾ ವ್ಯಾಲ್ಯೂಸ್ ಏನಂತ ತಗೊಳ್ತೀವಿ ಪಾಸಿಟಿವ್ ಅಂತ ತಗೊಳ್ತೀವಿ ಸೊ ಏನಾದ್ರು ಇಮೇಜಸ್ ಇನ್ವರ್ಟ್ ಆಗಿತ್ತು ಹೌದಾ ಸೊ ಅಂದ್ರೆ ರಿಯಲ್ ಇಮೇಜ್ ಇತ್ತು ಅಂದ್ರೆ ಸೊ ಈ ವ್ಯಾಲ್ಯೂಸ್ ಏನಂತ ತಗೊಳ್ತೀವಿ ನೆಗೆಟಿವ್ ಅಂತ ತಗೊಳ್ತೀವಿ ಅರ್ಥ ಆಯ್ತಾ ಸೊ ನೋಡ್ರಿ ಹಿಯರ್ ದ ಇಮೇಜ್ ಡಿಸ್ಟೆನ್ಸ್ ಆರ್ ದ ಇಮೇಜ್ ವ್ಯಾಲ್ಯೂ Okay, and here remaining concept will continue in our next video.